ಅಖಂಡ ಬೆಂಗಳೂರು ವಿಚಾರಕ್ಕೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಹರಿಹಾಯ್ತಿದ್ದಾರೆ. ಬಿಜೆಪಿ ಕಾಲದಲ್ಲಿ ಗುಂಡಿ ಮುಚ್ಚದಿರೋದಕ್ಕೆ ಕೋರ್ಟೆ ಚೀಮಾರಿ ಹಾಕಿತ್ತು ಬಿಜೆಪಿ ಸರ್ಕಾರದಲ್ಲಿದ್ದಾಗ. ಕಾಂಗ್ರೆಸ್ ಸರ್ಕಾರದವರು ಈಗ ಬ್ರಾಂಡ್ ಬೆಂಗಳೂರಿನ ಕನಸನ್ನ ಕಾಣ್ತಾ ಇದ್ದಾರೆ. ಆದರೆ ಬಿಜೆಪಿ ಕಾಲದಲ್ಲಿ ಗುಂಡಿ ಮುಚ್ಚಲ ಅಂತ ಕೋರ್ಟೆ ಚೀಮಾರಿ ಹಾಕಿತ್ತು. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋಕೆ ಆಗಿಲ್ಲ ಅವರಿಗೆ. ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಬಿಜೆಪಿ ಸರ್ಕಾರದವರಿಗೆ ಗುಂಡಿ ಮುಚ್ಚೋಕೆ ಆಗಿರಲಿಲ್ಲ. ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತಾಡುವಂತ ನೈತಿಕತೆ ಅವರಿಗಿಲ್ಲ. ಸ್ವತಃ ಡಿಸಿಎಂ ಈಗ ಬ್ರಾಂಡ್ ಬೆಂಗಳೂರಿನ ಕನಸನ್ನ ಕಂಡಿದ್ದಾರೆ. ಬ್ರಾಂಡ್ ಬೆಂಗಳೂರು ವಿಚಾರಕ್ಕೆ ಬಿಜೆಪಿ ವಿರುದ್ಧ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹರಿಹಾಯ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲಿ ಗುಂಡಿ ಮುಚ್ಚಲಿಲ್ಲ, ಹಾಗಾಗಿ ಹೈಕೋರ್ಟ್ ಚೀಮಾರಿ ಹಾಕಿತ್ತು. ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ಕೆ ಅವರಿಗಾಗಿಲ್ಲ, ಆದರೆ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರಿಗೆ ಖಂಡಿಸಿರುವಂತಹ ಮಾತುಗಳು. ಒಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಕನಸನ್ನ ಈ ಹಿಂದೆನೂ ಬಿಜೆಪಿ ನಾಯಕರು ಕಂಡಿದ್ರು, ಈಗಲೂ ಕೂಡ ಕಾಂಗ್ರೆಸ್ನವರು ಕಂಡಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಬರು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಬಹಳಷ್ಟು ವಿಚಾರಗಳು ಈಗ ವಿನಿಮಯ ಆಗ್ತಾ ಇದ್ದಾವೆ. ಒಂದಿಷ್ಟು ಬಿಜೆಪಿ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಈ ಇಡೀ ಬೆಂಗಳೂರಿನ ಮಾನ ಮರ್ಯಾದೆ ಕಳೆದು ಹೋಗ್ತಾ ಇರೋದು ಬೆಂಗಳೂರಿನ ಗುಂಡಿಗಳಿಂದ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದಾಗೆ ಕೋರ್ಟ್ ಚೀಮಾರಿ ಹಾಕಿದ್ದು ಹೌದು, ಹೈಕೋರ್ಟು ಡೆಡ್ಲೈನ್ ಕೊಟ್ಟಿದ್ದು ಹೌದು. ಆದರೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಬಿಬಿಎಂಪಿ ಅಧಿಕಾರಿಗಳಿರ್ಬೋದು, ಕಮಿಷನರ್ ಇರ್ಬೋದು, ಚೇಂಜ್ ಆಗಿಲ್ಲ, ಈಗಲೂ ಅವರೇ ಇದ್ದಾರೆ. ಆದರೆ ಈ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕಾದಂತಹ ಕರ್ತವ್ಯ ಯಾರ್ದು? ಬಿಬಿಎಂಪಿಯವ್ರದ್ದು. ಬಿಬಿಎಂಪಿ ಕಮಿಷನರ್, ಇಂಜಿನಿಯರ್, ಸಂಬಂಧಪಟ್ಟ ಅಧಿಕಾರಿಗಳು ಗುಂಡಿಯನ್ನು ಮುಚ್ಚಬೇಕಾಗುತ್ತೆ. ಕೋರ್ಟ್ ಚೀಮಾರಿ ಹಾಕಿದ್ದು ಹೌದು, ಡೆಡ್ಲೈನ್ ಕೊಟ್ಟಿದ್ದು ಹೌದು. ಆದರೆ ಕೋರ್ಟ್ ಡೆಡ್ಲೈನ್ ಕೊಟ್ಟಾಗ ಯಾಕೆ ಗುಂಡಿ ಮುಚ್ಚಿಲ್ಲ ಅಂದಾಗ ಒಂದಿಷ್ಟು ರೆಡಿಮೇಡ್ ಆನ್ಸರ್ ಕೂಡ ಬಿಬಿಎಂಪಿಯವರು ಇಟ್ಕೊಂಡಿದ್ರು.